ಕುಮಾರಸ್ವಾಮಿ ಅವರು ಅದೆಲ್ಲೋ ಮೂಲೆಯಲ್ಲಿ ಕೂತಿದ್ರು, ಕುಮಾರಸ್ವಾಮಿ ನಾನು ಕರ್ಕೊಂಬಂದು ಇಲ್ಲಿ ಕೂರಿಸ್ದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ಈ ಚಲುರಾಯ ಸ್ವಾಮಿ? ಯಾರು ಇವ್ರು? ಯಾರು? ಯಾವ್ದಾರ ಮುಖ್ಯಮಂತ್ರಿ ಮಗನ ಅಥವಾ ಅಂಥ ಇಡೀ ರಾಜ್ಯನ ರೆಪ್ರೆಸೆಂಟ್ ಮಾಡಿ ಹೆಸರು ಗಳಿಸಿ ತಾಕತ್ತಿರ್ತಕ್ಕಂಥ ಮನುಷ್ಯನ? ಈತನಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟವ್ರು ಯಾರು? ಈತನ ಶಾಸಕನ ಮಾಡಿದವ್ರು ಯಾರು? ಈತ ಬಹುಶಃ ಕ್ಲಾಸ್ 3 ಕಾಂಟ್ರಾಕ್ಟ್ರು. ಅವ್ರನ್ನ ಈ ಹಂತಕ್ಕೆ ತಂದು ಬಿಟ್ಟು ನಾನು ಮುಖ್ಯಮಂತ್ರಿ ಮಾಡಿದೆ, ನಿನ್ನ ಶಾಸಕನ ಮಾಡೋದೆ ಆ ಪಕ್ಷದ ನಾಯಕನ ಸಿ ಎಂ ಮಾಡೋ ಒಂದು ದೃಷ್ಟಿಕೋನದಲ್ಲೇ ಬಯಸ್ತಕ್ಕಂಥದ್ದು. ಇಟ್ಸ್ ಎ ಪ್ರೋಸೆಸ್. ಅದನ್ನು ಬಿಟ್ಬಿಟ್ಟು ನೀ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿರೋ ಪಕ್ಷಕ್ಕೆ, ನಿನ್ನನ್ನು ಎಮ್ ಎಲ್ ಎ ಮಾಡಿರೋ ವ್ಯಕ್ತಿಗೆ, ನಿನ್ನನ್ನು ರಾಜಕೀಯವಾಗಿ ಬೆಳೆಸಿ ಈ ರಾಜ್ಯದಲ್ಲಿ ಮಂತ್ರಿ ಮಾಡಿದ ಕುಟುಂಬದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡುವಂಥ ಅಧಿಕಾರ ನಿಮ್ಗೆ ಯಾರಿಗೆ ಕೊಟ್ಟಿದ್ದಾರೆ? ನಿಮ್ಮ ಯೋಗ್ಯತೆ ಅನುಸಾರವಾಗಿ ಮಾತಾಡಬೇಕು. ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವ ಹೊಂದಿರತಕ್ಕಂಥ ಈ ಒಂದು ಪಕ್ಷದ ಮುಖಂಡರುಗಳಾದಂಥ ನಮ್ಮ ದೇವೇಗೌಡರಾಗಲಿ ಅಥವಾ ಕುಮಾರಣ್ಣವರಾಗಲಿ, ಅವ್ರ ಬಗ್ಗೆ ಇಷ್ಟೆಲ್ಲ ನೀವು ಅಸೆಂಬ್ಲಿಲಿ ಲೀಡರ್ಗಳನ್ನ ಮೆಚ್ಚಕ್ಕೆ ಏಕವಚನದಲ್ಲಿ ನಿಂತ್ಕೊಂಡು ಅಲ್ಲೆಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಬಂದಿದ್ದು ಮಾಡಿಬಿಟ್ಟೆ ಅಂತಿರಲ್ಲ, ಯಾರನ್ನ ಮಾಡಿದ್ದೀರಪ್ಪ ನೀವು? ದೇವೇಗೌಡರ ಮಗನ್ನ ಅಥವಾ ನಿಮ್ಗೇನಾದ್ರು ಯೋಗ್ಯತೆ ಇದ್ದಿದ್ರೆ ಯಾರನ್ನಾರ ನಿನ್ನ ಜೊತೆಗಾರನ ಮಾಡಿದೀಯಾ? ಬಾಲಕೃಷ್ಣನೋ ಅಥವಾ ಇನ್ನೊಬ್ಬರನೋ ಮತ್ತೊಬ್ಬರನೋ ಯಾರೋ ನಿನ್ನ ಸ್ನೇಹಿತರು ಕರ್ಕೊಂಡು ಬಂದು ಏನಾದ್ರು ಚೀಫ್ ಮಿನಿಸ್ಟರ್ ಮಾಡಿದೀಯಾ? ನೀವು ಮಾಡಿರೋತಕ್ಕಂಥದ್ದು ದೇವೇಗೌಡರ ಮಗನ್ನ. ದೇವೇಗೌಡರು ಮಗ ಅನ್ನೋ ಕಾರಣಕ್ಕೆ ಇದೆಲ್ಲ ನಡೆದಿದೆ. ದೇವೇಗೌಡರು ಮಗ ಅನ್ನೋ ಕಾರಣಕ್ಕೆ ಅವರು ಶಾಸಕರಾಗಿ, ನೀವು ಶಾಸಕರಾಗಿ ಎಲ್ಲ ಒಳಗೆ ಕೂತಿದ್ರಿ, ಸಂದರ್ಭ ಬಂತು, ಆಗ ದೇವೇಗೌಡರು ಮಗನ್ನ ನೀವು ಮುಂದೆ ಪ್ರೊಜೆಕ್ಟ್ ಮಾಡಿದ್ದೀರಿ. ಅದು ಬಿಟ್ಟು ಇನ್ನೇನು ನೀವು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ? ನೀವು ಮಾಡಿದ ತಕ್ಕ ಹಾಗೆ ಕುಮಾರಣ್ಣ ಈ ರಾಜ್ಯದಲ್ಲಿ ಇನ್ಯಾರನ್ನೂ ಬೆಳೆಸೋಕ್ಕಾಗದಿರೋ ಪರಿಲಿ ಎರಡನೇ ಲೀಡರ್ ಅನ್ನೋ ರೇಂಜ್ಗೆ ನಿಮ್ಮನ್ನು ತಗೊಂಡು ಬಂದು ಸಾರಿಗೆ ಮಂತ್ರಿ ಮಾಡಿದ್ರು, ಹೆಲ್ತ್ ಮಿನಿಸ್ಟ್ರು ಮಾಡಿದ್ರು, ನಾಚಿಕೆ ಆಗಲ್ವಾ ನಿಮಗೆ ಆ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ? ಜನ ಸಹಿಸ್ತಾರೇನ್ರಿ ಇದನ್ನು? ನೀವು ಗೆದ್ದಿದ್ದೀರಾ ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ಮಾತಾಡಿದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ವಲ್ಪ ನಾಚಿಕೆ ಮರ್ಯಾದೆ ಎಲ್ಲ ಇಟ್ಟುಕೊಂಡು ಪಕ್ಷದ ಬಗ್ಗೆ ಮಾತಾಡಬೇಕಾಗ್ತದೆ, ಪಕ್ಷದ ಬಗ್ಗೆ ಮಾತಾಡಬೇಕಾಗ್ತದೆ. ಅದು ಬಿಟ್ಟು ಈ ರೀತಿ ನಡವಳಿಕೆಗಳು ಮಾತಾಡೋದು ಸರಿ ಇಲ್ಲ. ಇನ್ನು